ಭಾರತದ ಅಕ್ಕಿ ರಫ್ತು ನಿಷೇಧ ನೀತಿ ರೈತರ ಆದಾಯಕ್ಕೆ ದೊಡ್ಡ ಹೊಡೆತ ಕೊಟ್ಟಿತ್ತೆಂಬ ಆರೋಪವನ್ನ ರೈತ ಸಂಘಟನೆಗಳು ಕಳೆದ ಆಗಸ್ಟ್ನಲ್ಲಿ ಮಾಡಿದ್ವು. ಮೋದಿ ಸರ್ಕಾರದ ನೀತಿಯಿಂದಾಗಿ ಗೋಧಿ ಬೆಳೆದಂತಹ ರೈತರು 40,000 ಕೋಟಿ ರೂಪಾಯಿ ನಷ್ಟ ಅನುಭವಿಸಿದಾಗಿ ಇಂಡಿಯನ್ ಕೌನ್ಸಿಲ್ ಫಾರ್ ರಿಸರ್ಚ್ ಆನ್ ಇಂಟರ್ನ್ಯಾಷನಲ್ ಎಕನಾಮಿಕ್ ರಿಲೇಷನ್ಸ್ ವರದಿ ಹೇಳಿತ್ತು. ಹಾಗೆಯೇ ಈರುಳ್ಳಿ ರಫ್ತು ನಿಷೇಧ ಕೂಡ ನಷ್ಟಕ್ಕೆ ಕಾರಣವಾಗಿ ರೈತರಿಗೆ ಕಣ್ಣೀರು ತರಿಸಿತ್ತು. ಸರ್ಕಾರದ ಈ ನೀತಿ ನಿರ್ಧಾರಗಳು ರೈತರನ್ನ ಕಷ್ಟಕ್ಕೆ ನೂಕ್ತಾ ಇವೆ ಅನ್ನೋದಾದ್ರೆ ಅವು ಯಾರ ಲಾಭಕ್ಕಾಗಿ ಆಗ್ತಾ ಇವೆ? ಹಾಗಿದ್ರೆ MSP ಏರಿಕೆ ಬಗ್ಗೆ ಪೋಸ್ಟರ್ಗಳಲ್ಲಿ ಮಾತ್ರ ಹೇಳ್ಕೊಳ್ತಲೇ ಇದೆ ಈ ಮೋದಿ ಸರ್ಕಾರ. ಹಾಗಾದ್ರೆ ಎಷ್ಟು ಸಿಗ್ತಾ ಇದೆ? ಸ್ವಾಮಿನಾಥನ್ ವರದಿ ಶಿಫಾರಸು ಮಾಡಿದ ಸೂತ್ರಕ್ಕೆ ಅನುಗುಣವಾಗಿಯೇ ಸಿಗ್ತಾ ಇದೆಯಾ ಇಲ್ವಾ? ಪೋಸ್ಟರ್ಗಳಲ್ಲಿ ಮಾತ್ರ ಹೇಳ್ಕೊಳ್ಳಲಾಗ್ತಾ ಇರುವಂತಹ MSP ಹೆಚ್ಚಳ ಎಷ್ಟು ಅನ್ನೋದಕ್ಕೆ ಯಾವ ಆಧಾರವನ್ನ ಕೂಡ ಸರ್ಕಾರ ಕೊಡ್ತಾ ಇಲ್ಲ. ಅಂಕಿಅಂಶಗಳನ್ನ ಗಮನಿಸೋದಾದ್ರೆ 2003-04 ಗೋಧಿಗೆ MSP 630 ರೂಪಾಯಿ ಇತ್ತು. 2013-14 ಗೋಧಿಗೆ ಕ್ವಿಂಟಾಲ್ಗೆ MSP 1,400 ರೂಪಾಯಿ ಇತ್ತು. ಅಂದ್ರೆ 2003-2014 10 ವರ್ಷಗಳಲ್ಲಿ UPA ಸರ್ಕಾರದ ಅವಧಿಯಲ್ಲಿ MSP 122% ಹೆಚ್ಚಳ ಕಂಡಿತ್ತು. ಈಗ NDA ಸರ್ಕಾರದ 10 ವರ್ಷಗಳಲ್ಲಿ ಪ್ರತಿ ಕ್ವಿಂಟಾಲ್ಗೆ MSP ಅವತ್ತು 1,400 ಇದ್ದದ್ದು 2,275 ಆಗಿದೆ. ಅಂದ್ರೆ 2014-2024 ಅವಧಿಯಲ್ಲಿ MSP ಏರಿಕೆ 63% ಮಾತ್ರ. UPA ಕಾಲದ 10 ವರ್ಷಗಳಲ್ಲಿ 122% ಏರಿಕೆ ಕಂಡಿದ್ದಂತಹ MSP ಮೋದಿ ಕಾಲದ 10 ವರ್ಷಗಳಲ್ಲಿ ಹೆಚ್ಚಳವಾಗಿರೋದು 63% ಮಾತ್ರ. ಹಾಗಾದ್ರೆ ಮೋದಿ ಸರ್ಕಾರ ಹೇಳ್ಕೊಳ್ತಾ ಇರುವಂತಹ ಹೆಚ್ಚಳ ಯಾವುದು ಮತ್ತು ಅದು ಎಲ್ಲಿದೆ? ಮೋದಿ ಕಾಲದಲ್ಲಿ ಎಲ್ಲಾನು ತುಟ್ಟಿಯಾಗಿದೆ, ವಿದ್ಯುತ್ ಬಿಲ್ ಹೆಚ್ಚಾಗಿದೆ, ಉಪಕರಣಗಳ ಬೆಲೆ ಏರಿಕೆ ಆಗಿದೆ, ಆದ್ರೆ MSP ಮಾತ್ರ ಎಷ್ಟೇರಿದೆ? MSP ಸರಿಯಾದ ಹೆಚ್ಚಳ ಕಂಡಿದ್ರೆ ಯಾಕೆ ರೈತರ ಆದಾಯ ಕುಸಿದಿರ್ತಿತ್ತು? ಸುಳ್ಳುಗಳನ್ನೇ ಹೇಳ್ತಾ ಜನರನ್ನ ಮರಳು ಮಾಡ್ತಾ ಇರುವಂತಹ ಮೋದಿ ಸರ್ಕಾರ ಭಾರತ ರತ್ನ ನೀಡುವಲ್ಲಿನ ನಿಲುವಿಗೂ ವಾಸ್ತವದಲ್ಲಿ ಹೊಂದಿರುವಂತಹ ನಿಲುವಿಗೂ ಒಂದಕ್ಕೊಂದು ಸಂಬಂಧನೇ ಇಲ್ಲವಾಗಿದೆ.